ನಾನು ಡಾಕ್ಟರ್ ವಿಹಾರ್ ಅಲಿವಿಯೇಟ್ ಪೇನ್ ಕ್ಲಿನಿಕ್ ಇಂದ ಮಂಡಿ ನೋವು ಮಸಲ್ ಪೇನು ಮಾಂಸದಲ್ಲಿ ಏನಾದರೂ ಏಟ್ ಬಿದ್ದಿದ್ರೆ ಟೆಂಡನ್ ಇಂಜುರೀಸ್ ಇದೆಲ್ಲ ಎಲ್ಲ ವಯಸ್ಸಲ್ಲಿ ತುಂಬ ಕಾಮನ್ನು ಸೊ ನಾವು ನಮ್ಮ ಅಲಿವಿಯೇಟ್ನಲ್ಲಿ ರೀಜನರೇಟಿವ್ ಮೆಡಿಸಿನ್ PRP ಮತ್ತು ಪ್ರೋಲೋಥೆರಪಿನಲ್ಲಿ ಈ ಟ್ರೀಟ್ಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದೀವಿ PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ನಮ್ಮ ರಕ್ತದಲ್ಲಿ ಮೂರು ಭಾಗ ಇರುತ್ತೆ ಒಂದು ರೆಡ್ ಬ್ಲಡ್ ಸೆಲ್ಸ್ ವೈಟ್ ಬ್ಲಡ್ ಸೆಲ್ಸ್ ಮತ್ತು ಪ್ಲೇಟ್ಲೆಟ್ಸು ಈ ಪ್ಲೇಟ್ಲೆಟ್ಸ್ ಫಂಕ್ಷನ್ ಏನಂದರೆ ಒಂದು ಕ್ಲಾಟಿಂಗ್ನಲ್ಲಿ ಬ್ಲಡ್ ಕ್ಲಾಟಿಂಗ್ನಲ್ಲಿ ಹೆಲ್ಪ್ ಆಗುತ್ತೆ ಇನ್ನೊಂದು ಇಟ್ ವಿಲ್ ಹೆಲ್ಪ್ ಇನ್ ಹೀಲಿಂಗ್ ಗ್ರೋತ್ ಫ್ಯಾಕ್ಟರ್ಸ್ ಅದರಲ್ಲಿ ತುಂಬ ಜಾಸ್ತಿ ಇರುತ್ತೆ ಈ ಪ್ಲೇಟ್ಲೆಟ್ ಡಿರೈವ್ ಗ್ರೋತ್ ಫ್ಯಾಕ್ಟರ್ಸ್ ಇರಲಿ ಟ್ರಾನ್ಸ್ಫಾರ್ಮಿಂಗ್ ಗ್ರೋತ್ ಫ್ಯಾಕ್ಟರ್ಸ್ ಇರಲಿ ಇದೆಲ್ಲ ತುಂಬ ಜಾಸ್ತಿ ಇರುತ್ತೆ ಸೊ ಯಾವ ಜಾಗದಲ್ಲಿ ನಾವು ಹಾಕ್ತೀವಿ ಆ ಜಾಗದಲ್ಲಿ ವಾಸಿ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತೆ ಈ ಡೆಂಗೂದಲ್ಲೆಲ್ಲ ಪ್ಲೇಟ್ಲೆಟ್ಸು ಕಡಿಮೆ ಆಗಿಬಿಡುತ್ತೆ ಐಡಿಯಲಿ ಅದಕ್ಕೋಸ್ಕರನೇ ಈ ಬ್ಲೀಡಿಂಗು ಕ್ಲಾಟಿಂಗ್ ಆಗಲ್ಲ ಬ್ಲಡ್ಡು ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಎಲ್ಲ ಜಾಗದಲ್ಲಿ ಬ್ಲೀಡಿಂಗ್ ಆಗ್ಬೋದು ಸೊ ಆರ್ಥರೈಟಿಸ್ ಪ್ರಾಬ್ಲಮ್ ಇಟ್ಕೊಳ್ಳಿ ಸಿವ ಆರ್ಥರೈಟಿಸ್ಗೆ ಬೇಕಾದಷ್ಟು ಗ್ರೇಡಿಂಗ್ ಇದೆ 1, 2, 3, 4 ಅಂತ ಅದರಲ್ಲಿ ನೀವು ಅರ್ಲಿಯರ್ ಗ್ರೇಡಿಂಗ್ನಲ್ಲಿ PRP ತೆಗೆದ್ಬಿಟ್ಟು ಆ ಜಾಗದಲ್ಲಿ ಹಾಕಿದ್ರೆ ಗ್ರೋತ್ ಮತ್ತು ಡಿಜನರೇಟಿವ್ ಪ್ರಾಸೆಸ್ ಏನಿದೆ ಅದು ನಿಮಗೆ ರಿವರ್ಸ್ ಆಗ್ಬೋದು ಸೊ ನಮ್ಮ ಹತ್ರ ನಾವು ಇವಾಗ ಪೇಷಂಟ್ ನಮ್ಮ ಹತ್ರ ಬರ್ತಾರೆ ನಮ್ಮ ಕ್ಲಿನಿಕ್ಸ್ಗೆ ಕ್ಲಿನಿಕ್ಸ್ಗೆ ಬಂದರೆ ನಾವು ಪರೀಕ್ಷೆ ಮಾಡಿ ನೋಡ್ತೀವಿ ಹಿಸ್ಟ್ರಿ ಟೇಕಿಂಗು ಅವ್ರು ಏನೇನು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದಾರೆ ಅದಮೇಲೆ ನಾವು ಬೇಸಿಸ್ ಇಡ್ತೀವಿ ಏನಂದರೆ ಇವಾಗ ಹಾರ್ಟ್ ಪ್ರಾಬ್ಲಮ್ ಏನಾದರೂ ಇರುತ್ತೆ ವಯಸ್ಸವರೇ ತುಂಬ ಬರ್ತಾರೆ ನಮ್ಮ ಕ್ಲಿನಿಕ್ಗೆ ಹೇಳಬೇಕಂದ್ರೆ ಸೊ ಅವ್ರಿಗೆ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಆ ಹಿಸ್ಟ್ರಿ ಎಲ್ಲ ಕರೆಕ್ಟಾಗಿ ನೀಟಾಗಿ ನಾವು ತೊಗೋಬೇಕು ಜೊತೆಯಲ್ಲಿ ಪರೀಕ್ಷೆ ಮಾಡಿ ನೋಡ್ತೀವಿ ಈ ಪರೀಕ್ಷೆದಲ್ಲಿ ನಿಮ್ಮ ಅಲ್ಟ್ರಾಸೌಂಡು ಪರೀಕ್ಷೆನೂ ಇರುತ್ತೆ ಅದು ಅಲ್ಟ್ರಾಸೌಂಡ್ನಲ್ಲಿ ಸ್ಕ್ಯಾನಿಂಗ್ನಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಜಾಗದಲ್ಲಿ ಏನಾದರೂ ಏಟ್ ಬಿದ್ದಿದ್ರೆ ಟೇರ್ ಇದೆಯಾ ಎಷ್ಟು ಥಿಕ್ನೆಸ್ ಟೇರ್ ಇದೆ ಅದು ಪ್ರಕಾರ ನಾವು ಇದು ಮಾಡ್ತೀವಿ ಆ ಥಿಕ್ನೆಸ್ಗೆ ರೂಲ್ ಔಟ್ ಮಾಡೋಕ್ಕೆ ಫರ್ದರ್ MRIನು ಕಳಿಸ್ಬೋದು ಐಡಿಯಲಿ ಪೇಷಂಟ್ಗೆ ಇವಾಗ ಹೇಗೆ ಬ್ಲಡ್ ಟೆಸ್ಟ್ ಒಂದು ಮಾಡಿಸ್ತೀರಲ್ಲ ಅದೇ ರೀತಿಯಾಗಿ ಒಂದು 25 ml ಇಂದ ಒಂದು 30 ml ನಾವು ತೆಗಿತೀವಿ ಈ 30 ml ಅದು ತುಂಬ ಜಾಸ್ತಿ ಇಲ್ಲ ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಯಾಕಂದರೆ ಒಂದು ಬ್ಲಡ್ ಟ್ರಾನ್ಸ್ಫ್ಯೂಷನ್ಗೆ ನಾವು ಹೋಗ್ಬಿಟ್ಟು ಡೊನೇಷನ್ಗೆ ಕೊಡೋಕ್ಕೆ ಒಂದು 400 ml ಆಲ್ಮೋಸ್ಟ್ ಕೊಡ್ತಾರೆ ಸೊ 1/10 ನಾವು ಡ್ರಾ ಮಾಡ್ತಾ ಇರೋದು ತುಂಬ ಇದು ಕಡಿಮೆನೇ ಏನು 30 ml ಅಂದರೆ ಸೊ ಈ ಇದರಲ್ಲಿ ನಾವು ಒಂದು ಸ್ಟೆರೈಲ್ ಕಾರ್ಟ್ರೇಜ್ ಇರುತ್ತೆ ಆ ಸ್ಟೆರೈಲ್ ಕಾರ್ಟ್ರೇಜ್ನಲ್ಲಿ ನಾವು ಲೋಡ್ ಮಾಡ್ತೀವಿ ಮಾಡಿಬಿಟ್ಟು 2 ಪ್ರಾಸೆಸ್ ಮಾಡ್ತೀವಿ ಫಸ್ಟು ಸೆಪ್ರೇಷನ್ ಮಾಡ್ತೀವಿ ಅದರಲ್ಲಿ ಏನಾಗುತ್ತೆ ನಿಮ್ಮ ಕೆಂಪು ರಕ್ತ ಕೆಳಗಡೆ ಹೋಗ್ಬಿಡುತ್ತೆ ಮಿಕ್ಕಿದ್ದು ಎಲ್ಲ ಮೇಲೆ ಬರುತ್ತೆ ಈ ಪ್ಲಾಸ್ಮಾ ಅಂತ ಹೇಳ್ತೀವಿ ತಿರ್ಗಾ ನಾವು ಕಾನ್ಸಂಟ್ರೇಷನ್ ನೆಕ್ಸ್ಟ್ ಸ್ಟೆಪ್ ಮಾಡ್ತೀವಿ ಈ ಕಾನ್ಸಂಟ್ರೇಷನ್ ಸ್ಟೆಪ್ನಲ್ಲಿ ಏನಾಗುತ್ತೆ ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಕೆಳಗಡೆ ಸೆಟ್ಲ್ ಆಗ್ಬಿಡುತ್ತೆ ಈ 30 ml ನಾಲ್ಕಿಂದ 5 ml ನಮಗೆ ಸಿಗುತ್ತೆ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ ಈ ಎಲ್ಲ ಪ್ರೊಸೀಜರ್ಸ್ ನಾವು ಮಾಡ್ತಾ ಇರೋದು ಪ್ರೊಸೀಜರ್ ರೂಮ್ನಲ್ಲಿ ಡ್ರೆಸ್ ಎಲ್ಲ ನಾವು ಚೇಂಜ್ ಮಾಡ್ತೀವಿ ಪೇಷಂಟು ಚೇಂಜ್ ಮಾಡ್ತಾರೆ ಮ್ಯಾಕ್ಸಿಮಮ್ 1-45 min to 1 hr ಪ್ರೊಸೀಜರ್ ಅಷ್ಟೇ ಅದು ಬಟ್ ಸ್ಟೆರೈಲ್ ಎನ್ವೈರನ್ಮೆಂಟ್ನಲ್ಲಿ ಹಾಕಬೇಕು ಯಾಕಂದರೆ ಇನ್ಫೆಕ್ಷನ್ ಚಾನ್ಸಸ್ ತುಂಬ ಕಡಿಮೆ ಆಗ್ಬಿಡುತ್ತೆ ಆ 4 ml ನಾವು ಸೂಜಿ ಮೂಲಕ ದೊಡ್ಡ ಪ್ರೊಸೀಜರ್ ಏನಿಲ್ಲ ಸೂಜಿ ಮೂಲಕ ನಾವು ಅಲ್ಟ್ರಾಸೌಂಡ್ನಲ್ಲಿ ನೋಡಿಬಿಟ್ಟು ಅಥವಾ ಎಕ್ಸ್ರೇನಲ್ಲಿ ನೋಡಿಬಿಟ್ಟು ಜಾಯಿಂಟ್ಸ್ ಒಳಗಡೆ ಮಂಡಿ ನೋವಿದ್ದರೆ ಮಂಡಿ ಮಣ್ಕಾಲದಲ್ಲಿ ನಾವು ಹಾಕ್ಬೋದು ಭುಜ ಇದ್ದರೆ ಭುಜನಲ್ಲಿ ಹಾಕ್ಬೋದು ಅಥವಾ ಟೆಂಡನ್ ಇಂಜುರೀಸ್ ಲಿಗಮೆಂಟ್ ಇಂಜುರೀಸ್ ಮಾಂಸದಲ್ಲಿ ಏನಾದರೂ ಏಟ್ ಬಿದ್ದಿದೆ ಆ ಜಾಗ ಕರೆಕ್ಟ್ ನೋಡಿಬಿಟ್ಟು ಆ ಜಾಗದಲ್ಲಿ ನಾವು PRP ಹಾಕ್ತೀವಿ ಪ್ರೊಸೀಜರ್ ಆದಮೇಲೆ ಅಷ್ಟು ನೋವು ಏನಿರಲ್ಲ ಯಾಕಂದರೆ ಹಾಕ್ತಾ ಇರೋದು ನಾವು ತುಂಬ ಸಣ್ಣ ಸೂಜಿನೇ ಆ್ಯಂಡ್ ಲೋಕಲ್ ಅನಸ್ಥಿಷ್ಯಾ ಕೊಟ್ಟಿರ್ತೀವಿ ಮಿಕ್ಕಿದ್ದೇನೆಂದರೆ ಬೇರೆ ಟ್ಯಾಬ್ಲೆಟ್ಸ್ ಯಾವುದು ತೊಗೋಬಾರ್ದು ನಾವು ಅಡ್ವೈಸ್ ಏನು ಮಾಡಿದ್ದೀವಿ ಅದು ಮಾತ್ರ ತೊಗೋಬೇಕು ಯಾಕಂದರೆ ಪ್ಲೇಟ್ಲೆಟ್ಸ್ ಮೇಲೆ ಸ್ಪೆಷಲಿ ಆ್ಯಕ್ಷನ್ 1 hr ಸ್ಟಾರ್ಟ್ ಆಗಿ ಒಂದು 7 days ತನಕ ಇರುತ್ತೆ ಇದರೊಳಗಡೆ ಬೇರೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಅದು ಫಂಕ್ಷನ್ ಪ್ಲೇಟ್ಲೆಟ್ ಫಂಕ್ಷನ್ ತುಂಬ ಕಡಿಮೆ ಆಗಿಬಿಡುತ್ತೆ ಅದಾದಮೇಲೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಲಿವೇಟ್ನಲ್ಲಿ ಅಂದರೆ ಎಕ್ಸಸೈಸು ಮತ್ತು ನ್ಯೂಟ್ರಿಷನಿಸ್ಟು ಇದು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ ಜೊತೆಯಲ್ಲಿ ಎಕ್ಸಸೈಸು ಮಾಡಬೇಕು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಈ ಮಂಡಿ ಇಟ್ಕೊಳ್ಳಿ ಮಂಡಿ ತುಂಬ ವೀಕ್ ಇರುತ್ತೆ ಇಲ್ಲಾಂದರೆ ಎಕ್ಸಸೈಸ್ ಮಾಡಿದ್ರೆ ವೆಯ್ಟು ರೆಡ್ಯೂಸ್ ಮಾಡಬೇಕು ಜೊತೆಯಲ್ಲಿ ಎಕ್ಸಸೈಸು ಮಾಡಬೇಕು ಸೊ ಎಫೆಕ್ಟ್ ಆಫ್ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ PRP ಜಾಸ್ತಿ ಎಫೆಕ್ಟ್ ಬರುತ್ತೆ ಅದರಲ್ಲಿ ಇದು ಲೋಕಲ್ ಪ್ರೊಸೀಜರು ಬರೀ ಯಾವ ಜಾಗದಲ್ಲಿ ಸೂಜಿ ನಾವು ಹಾಕ್ತಾ ಇದ್ದೀವಿ ಆ ಜಾಗದಲ್ಲಿ ಮಾತ್ರ ಲೋಕಲ್ ಅನಸ್ಥಿಷ್ಯಾ ಕೊಡ್ತೀವಿ ಡೇ ಕೇರ್ ಪ್ರೊಸೀಜರ್ ಪೇಷಂಟ್ ಬೆಳಗ್ಗೆ ಬಂದರೆ 1-2 hrs ಅದಾದಮೇಲೆ ಅವ್ರು ಕಳಿಸ್ಬಿಡ್ತೀವಿ ಆ್ಯಂಡ್ ಬ್ಲೈಂಡಾಗಿ ಹಾಕ್ತಾ ಇಲ್ಲ ಯಾಕಂದರೆ ನಮ್ಮ ಬಾಡಿದಲ್ಲಿ ಎಲ್ಲ 1 mm ಈ ಕಡೆ ಆ ಕಡೆಯೂ ಪ್ರಾಬ್ಲಮ್ ಆಗ್ಬೋದು ಸ್ಪೆಸಿಫಿಕ್ ಪ್ರಿಸೈಸ್ ಟ್ರೀಟ್ಮೆಂಟ್ ಸಿಗಲ್ಲ ಇಲ್ಲ ಅಂದರೆ ನಿಮಗೆ ಸೊ
ಕರೆಕ್ಟಾಗಿ ನಾವು ನೋಡಿಬಿಟ್ಟು ಅಲ್ಟ್ರಾಸೌಂಡ್ನಲ್ಲಿ ನೋಡಿಬಿಟ್ಟು ನಾವು ಪ್ಲೇಟ್ಲೆಟ್ಸ್ ಕರೆಕ್ಟಾಗಿ ಹಾಕ್ತೀವಿ. ನಮ್ಮ ಅಲಿವಿಯೇಟ್ನಲ್ಲಿ ನಾವು ಎಲ್ಲ ರೀತಿಯಾಗಿ ನಾವು ಡೀಲ್ ಮಾಡ್ತಾ ಇದ್ದೀವಿ. ಸ್ಪೆಷಲಿ ಆರ್ಥರೈಟಿಸ್ಸು, ಮಣ್ಕಾಲು ನೋವು, ಇಲ್ಲಾಂದರೆ ಭುಜ ನೋವು, ಏನು ಪ್ರಾಬ್ಲಮ್ ಇದ್ರೂ, ಎನಿ ಡೌಟ್ಸು, ಕ್ವೆರೀಸ್ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ ಅಥವಾ ವಿಸಿಟ್ ಮಾಡಿ.